ಶ್ರೀ ಗಣೇಶ ಯಕ್ಷಗಾನ ಗೊಂಬೆ ಆಟ ತಂಡ ಅಂತ ಒಂದು ನಮ್ಮ ಸಂಸ್ಥೆಯ ಹೆಸರು. ಇದರ ಮೂಲ ಕಲೆಯ ಬಗ್ಗೆ ಹೇಳುವುದಿದ್ರೆ ಇದು ಯಕ್ಷಗಾನ ಸೂತ್ರದ ಗೊಂಬೆ ಆಟ, ಸ್ಟ್ರಿಂಗ್ ಪಪೆಟ್ರಿ ಅಂತ ಕರಿತೇವೆ. ಇದು ಇದರ ಹಿನ್ನೆಲೆ ಬಗ್ಗೆ ಮಾತಾಡಬೇಕಿದ್ರೆ 12ನೇ ಶತಮಾನದಲ್ಲಿ ಈ ಕಲೆಯದು, ನನ್ನ ತಂಡದಂತ ಹೇಳುವುದಿಲ್ಲ, ಕಲೆಯದು 12ನೇ ಶತಮಾನದಲ್ಲಿದೆ. ಅಂಬದೊಳು ಕಾಂಬ ಸೂತ್ರದ ಗೊಂಬೆ ಅಂತೆ. ಇದರ ಬಗ್ಗೆ ನಾವು ನಮ್ಮ ಈ ದಾಸ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ ನಾವು ಓದಿದ್ದೇವೆ, ನೋಡಿದ್ದೇವೆ, ಕೇಳಿದ್ದೇವೆ. ಅದು ನಮ್ಮ ಸಂಸ್ಥೆಯ ಬಗ್ಗೆ ಬರುವಾಗ 350 ಇಯರ್ಸ್, 350 ವರ್ಷದ ಒಂದು ಬ್ಯಾಕ್ಗ್ರೌಂಡ್ ಇದೆ. ನಾವು ರನ್ನಿಂಗ್ ಇನ್ 6th generation, 6ನೇ ತಲಾಂತರದಲ್ಲಿ ನನ್ನ ಇದು ಸಂಸ್ಥೆ ನಡೀತಾ ಇದೆ. ಹಾಗಾಗಿ ಇದರಲ್ಲಿ 6-7 ತಲಾಂತರದ ಇತಿಹಾಸ ಇದೆ, ಪರಂಪರೆ ಇದೆ, ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ. ಹಾಂ, ನನ್ನ ಕಲೆ 355 ವರ್ಷದಿಂದ ನಾನು ಇದರೊಟ್ಟಿಗೆ ಬೆಳ್ಕೊಂಡು ಬಂದಿದ್ದೇನೆ. ನನ್ನದು ಬಾಲ್ಯದಿಂದಲೂ ನಮ್ಮ ತಂದೆಯವರು ಕೊಗ್ಗದೇವಣ್ಣ ಕಾಮತ್ ಅಂತ ಅವರೊಟ್ಟಿಗೆ ನಾನು ತಿರುಗಾಟ ಮಾಡಿದ್ದೇನೆ. ಅನೇಕ ದೇಶದಲ್ಲಿರ್ಬೋದು, ವಿದೇಶದಲ್ಲಿರ್ಬೋದು, ನಾನು ಚಿಕ್ಕಂದಿನಿಂದಲೇ ಇದರ ಸಂಪರ್ಕದಲ್ಲಿ ಇರುವುದರಿಂದಲೇ ನಾನು ಈ ಗೊಂಬೆಗಳೊಟ್ಟಿಗೆ ಬೆಳೆದು ಬಂದಿದ್ದೇನೆ. ಇದು ಗುರು ಶಿಷ್ಯ ಪರಂಪರೆ. ನಿಮಗೆ ಇದರ ಬಗ್ಗೆ ಹೇಳ್ತಾ ಇದ್ರೆ ನಾವು ತುಂಬ ವಿಷಯಗಳನ್ನು ಹೇಳ್ಬೋದು. ಗುರು ಶಿಷ್ಯ ಪರಂಪರೆ ಹೇಗೆ ಹೇಳಿದರೆ ಅದು ವರ್ಷದಲ್ಲಿ ಕಲಿಯುವಂಥದ್ದಲ್ಲ, ಇದು ಅವರು ಒಟ್ಟಿಗೆ ಇದ್ದು ಕರುವಂಥದ್ದು, ನೋಡಿ ಕಲಿ ಮಾಡಿ ತಿಳಿ ಅಂತ. ನಾನು ತಂದೆ ಸಣ್ಣಕ್ಕಿರುವಾಗಲೇ ನಾನು ಗೊಂಬೆಗಳೊಟ್ಟಿಗೆ ಬೆಳೆದೆ, ಆವಾಗಲೇ ಹೇಳಿದೆ ನಿಮ್ಮ ಹತ್ರ. ಆದ್ದರಿಂದ ನನಗೆ ಏನನ್ನಿಸ್ತು, ಆ ವರ್ಷದ ಮಿತಿ ಇದರಲ್ಲಿ ಇಲ್ಲ. ಇದು ಏನಂದರೆ ನಾನು ಒಂದು ರೀತಿ ಅದರಲ್ಲಿ ಇನ್ವಾಲ್ವ್ಮೆಂಟು, ನಿಮಗೆ ನಿಮ್ಮ ಹತ್ರ ಆರ್ಟ್ ಇದ್ದರೆ ನೀವು ಅದನ್ನು ನೋಡ್ತೀರಿ, ಅದರ ಬಗ್ಗೆ ಕೇಳ್ತೀರಿ. ಹಾಗಾಗಿ ನಾನು ಅದರಲ್ಲಿ ಕುತೂಹಲ, ಅದು ನನ್ನನ್ನು ಅಟ್ರ್ಯಾಕ್ಷನ್ ಮಾಡಿದೆ, ಅದನ್ನು ಆಕರ್ಷಣೆ ಎಂದು ಒಳಗಾದದ್ರಿಂದ ನಾನು ಅದರೊಟ್ಟಿಗೆ ಬೆಳೆದು ಬಂದದ್ರಿಂದ ಅದು ಮೊದಲಿನಿಂದಲೇ ನಾನು ಭೂಮಿಗೆ ಬಂದರಿಂದಲೇ ನಾನು ಗೊಂಬೆ ನೋಡಿದ್ದೆ. ಮೊದಲು ನಮ್ಮ ಮನೆಯಲ್ಲಿ ತುಂಬ ಗೊಂಬೆ ಇತ್ತು, ಆ ವಾತಾವರಣ ಇರುವುದರಿಂದ ಸಹಜವಾಗಿ ನಾನು ಗೊಂಬೆ ಆಟಕ್ಕೆ ಯಕ್ಷಗಾನ ಕಲಿತೆ, ಅದರ ಬೇಕಾದ ಸಾಹಿತ್ಯಗಳನ್ನು ಕಲಿತೆ, ಗೊಂಬೆ ಆಟದ ಬಗ್ಗೆ ತಿಳ್ಕೊಂಡೆ. ಆ ರೀತಿಯಲ್ಲಿ ಬಂದದ್ರಿಂದ ನನಗೆ ಗೊಂಬೆ ಆಟ ಬೇರೆದಾಗಿ ತೋರಲಿಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಹೀಗಾಗಿ ನಾನು ತಗೊಂಡೆ, ಅದರಿಂದ ಬೆಳ್ಕೊಂಡು ಬಂದಿದ್ದೇನೆ.